ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ರಾಜ್ಯದಲ್ಲಿ ಕೋವಿಡ್ ಸೋಂಕು ಕೈ ಮೀರಿರುವ ಹಿನ್ನೆಲೆ ವಾರಾಂತ್ಯದ ಎರಡು ದಿನಕ್ಕೆ ಜಾರಿಯಾಗಿರುವ ಕಠಿಣ ಕರ್ಫ್ಯೂ ಸೋಮವಾರದಿಂದಲೇ ಮತ್ತೊಂದು ವಾರಕ್ಕೆ ವಿಸ್ತರಣೆಯಾಗುವ ಸಾಧ್ಯತೆ ಗೋಚರಿಸಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರೇ ಈ ಬಗ್ಗೆ ಸುಳಿವು ಕೊಟ್ಟಿರುವುದು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಹಾಗಾದಲ್ಲಿ ಲಾಕ್ಡೌನ್ ಸನ್ನಿವೇಶ ಮರುಕಳಿಸಿದಂತಾಗಲಿದ್ದು ವಾರಕಾಲ ಜನಜೀವನ ಸ್ತಬ್ಧವಾಗಲಿದೆ. ಕಠಿಣ ಕ್ರಮಗಳು ಜಾರಿಯಲ್ಲಿದ್ದರೂ ರಾಜ್ಯದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಕೊರೋನಾ ಸೋಂಕು ಪ್ರಕರಣಗಳು 25,000 ದಾಟುತ್ತಿರುವುದು ಸಹಜವಾಗಿಯೇ ಆತಂಕ ಸೃಷ್ಟಿಸಿದೆ. ಜೊತೆಗೆ ಸಾವಿನ ಸಂಖ್ಯೆ ಏರಿಕೆಯಾಗುತ್ತಿರುವುದು ಜನರಲ್ಲಿಯೂ ಭೀತಿ ಹುಟ್ಟಿಸಿದೆ. ಹಾಗಾಗಿಯೇ ವಾರಾಂತ್ಯದ ಕರ್ಫ್ಯೂ ಸರ್ಕಾರ ನಿರೀಕ್ಷಿಸಿದ್ದಕ್ಕಿಂತಲೂ ಯಶಸ್ವಿಯಾಗಿದೆ. ವಾರಾಂತ್ಯದ ಕರ್ಫ್ಯೂವನ್ನು ಮತ್ತಷ್ಟು ದಿನಗಳ ಕಾಲ ವಿಸ್ತರಿಸುವ ಅನಿವಾರ್ಯತೆ ಸೃಷ್ಟಿಯಾಗಬಹುದು ಎಂಬ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಅವರು ಕೊಟ್ಟಿರುವ ಸುಳಿವು ಸರ್ಕಾರದ ಮುಂದಿನ ಕಠಿಣ ನಿರ್ಧಾರದ ಮುನ್ಸೂಚನೆ ಎಂದೇ ವಿಶ್ಲೇಷಿಸಲಾಗ್ತಿದೆ. ರಾಜ್ಯದಲ್ಲಿ ಕೊರೋನಾ ಆರ್ಭಟ ಹೆಚ್ಚುತ್ತಲೇ ಇದೆ. ಈ ನಡುವೆ ಸೋಂಕಿತರಿಗೆ ಸಕಾಲಕ್ಕೆ ವೈದ್ಯಕೀಯ ವ್ಯವಸ್ಥೆ ಸಿಗುವುದು ದುಸ್ತರವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವವರಿಗೆ ನೆರವಾಗಲೆಂದು ಪ್ರಮುಖ ರಾಜಕೀಯ ಪಕ್ಷಗಳು ವೈದ್ಯರೊಡಗೂಡಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸುತ್ತಿವೆ. ಸರ್ಕಾರ ಒಂದೆಡೆ ಎಲ್ಲ ವ್ಯವಸ್ಥೆ ಕಲ್ಪಿಸುತ್ತಿದ್ದೇವೆ ಎಂದು ಬಹಿರಂಗವಾಗಿ ಹೇಳ್ತಾ ಇದ್ರೂ ವಾಸ್ತವವೇ ಬೇರೆಯಾಗಿದೆ. ಹಾಗಾಗಿ ಆಡಳಿತಾರೂಢ ಬಿಜೆಪಿ ಮತ್ತು ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ ಸಂಕಷ್ಟದಲ್ಲಿರುವ ಸೋಂಕಿತರಿಗೆ ಅಗತ್ಯವಿರುವ ವೈದ್ಯಕೀಯ ಸೇವೆಯನ್ನ ಸ್ವಯಂ ಪ್ರೇರಿತವಾಗಿ ಒದಗಿಸಲು ಕಾರ್ಯಯೋಜನೆಯೊಂದನ್ನು ಸಿದ್ಧಗೊಳಿಸಿವೆ. ಇಂಥ ಒಳ್ಳೆಯ ಉದ್ದೇಶಕ್ಕೆ ಎರಡೂ ಪಕ್ಷಗಳು ಪೈಪೋಟಿಗೆ ಬಿದ್ದಿರುವುದು ಮಾತ್ರ ರಾಜಕೀಯ ಮೀರಿದ ಮಾನವೀಯತೆಯ ಕ್ರಮ ಎನ್ನಬಹುದು. ಬಿಜೆಪಿಯಿಂದ ಈಗಾಗಲೇ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಸಹಾಯವಾಣಿಗಳನ್ನು ಆರಂಭಿಸಲಾಗಿದೆ. ಇದು ಹಾಸಿಗೆ, ಆಮ್ಲಜನಕ, ಐಸಿಯು ಮತ್ತು ಶವಾಗಾರಗಳಿಗೆ ಆಂಬ್ಯುಲೆನ್ಸ್ಗಳನ್ನು ನೋಡಿಕೊಳ್ಳುವ ಬಿಜೆಪಿ ಕಾರ್ಯಕರ್ತರನ್ನು ಸಂಪರ್ಕಿಸಿ ಅಗತ್ಯ ಸಂದರ್ಭ ನೆರವು ಒದಗಿಸುತ್ತೆ. ತಾಲೂಕು ಮಟ್ಟದಲ್ಲಿ 300 ಮಂಡಲಗಳಿದ್ದು ಪ್ರತಿ ಮಂಡಲಕ್ಕೆ ಇಬ್ಬರಂತೆ 700 ತಜ್ಞ ವೈದ್ಯರನ್ನು ನಿಯೋಜಿಸಲು ಮುಂದಾಗಿದೆ. ಸೋಂಕಿತರು ಭೀತಿಗೊಳಗಾಗಿ ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿರುವುದು ಸಹಜವಾಗಿಯೇ ಒತ್ತಡ ಸೃಷ್ಟಿಸಿದೆ. ಹಾಗಾಗಿ ಅಂಥವರಿಗೆ ವಾಸ್ತವ ಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಸಹಾಯ ಹಸ್ತ ಚಾಚಲು ಕಾರ್ಯಕರ್ತರು ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ. ಇನ್ನೊಂದೆಡೆ ಎಐಸಿಸಿ ಸೂಚನೆ ಮೇರೆಗೆ ಪ್ರತಿಪಕ್ಷ ಕಾಂಗ್ರೆಸ್ ಕೂಡ ಕೋವಿಡ್ ಸೋಂಕಿತರ ನೆರವಿಗೆ ಧಾವಿಸಲು ಸಜ್ಜಾಗಿದೆ. ಈ ನಿಟ್ಟಿನಲ್ಲಿ 100 ತಜ್ಞ ವೈದ್ಯರುಗಳ ಜೊತೆ 1,000 ಸೇವಾದಳ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಸೋಂಕಿತರ ಧ್ವನಿಯಾಗಿ ಮತ್ತು ಟೆಲಿಮೆಡಿಸಿನ್ ವ್ಯವಸ್ಥೆ ಮುಖೇನ ತುರ್ತು ಅಗತ್ಯ ಸೇವೆ ಒದಗಿಸಲು ಮುಂದಾಗಿರುವುದು ಶ್ಲಾಘನೀಯ. ದೇಶದಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದ್ದು ಶನಿವಾರ ಒಂದೇ ದಿನ ಪತ್ತೆಯಾದ ಕೊರೋನಾ ನೂತನ ಕೇಸ್ಗಳ ಸಂಖ್ಯೆ 345,000 ದಾಟಿದೆ. ಇನ್ನು ಒಂದೇ ದಿನ ಕೊರೋನಾಕ್ಕೆ ಸಾವನ್ನಪ್ಪಿದವರ ಸಂಖ್ಯೆ 2,624 ಏರಿದೆ. ದಿನೇ ದಿನೇ ಹೆಚ್ಚುತ್ತಿರುವ ಕೊರೋನಾ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಇನ್ನೂ ಕೆಲ ದಿನಗಳ ಕಾಲ ಕೊರೋನಾ ಅಟ್ಟಹಾಸ ಹೀಗೆಯೇ ಮುಂದುವರಿಯಲಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಆಮ್ಲಜನಕ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತಿದೆ ಎಂದು ಕೇಂದ್ರದ ಮೇಲೆ ಗೂಬೆ ಕೂರಿಸುವುದನ್ನು ಬಿಟ್ಟು ರಾಜ್ಯದ ವತಿಯಿಂದಲೂ ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಅಂತ ದೆಹಲಿ ಹೈಕೋರ್ಟ್ ಕೇಜ್ರಿವಾಲ್ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಮತ್ತೊಂದೆಡೆ ಭಾರತದಲ್ಲಿ ಕೊರೋನಾ ಹಾವಳಿ ವಿಪರೀತವಾಗಿದ್ದು ಇಂಡಿಯಾ ಬಯಸಿದರೆ ಈ ನಿಟ್ಟಿನಲ್ಲಿ ತಾವು ನೆರವಿನ ಹಸ್ತ ಚಾಚಲು ಸಿದ್ಧ ಅಂತ ಅಮೆರಿಕ ಮತ್ತು ಇಂಗ್ಲೆಂಡ್ ಹೇಳಿವೆ. ರಾಜ್ಯದಲ್ಲಿ ಕೊರೋನಾ ಸಾವಿನ ಸ್ಫೋಟವಾಗಿದ್ದು ಶನಿವಾರ ಒಂದೇ ದಿನ ಕೊರೋನಾ ಮಾರಿಗೆ 208 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಬೆಂಗಳೂರೊಂದರಲ್ಲಿಯೇ ಈ ದಿನ 149 ಜನ ಅಸುನೀಗಿದ್ದಾರೆ. ಹಿಂದಿನ ದಿನ ರಾಜಧಾನಿಯಲ್ಲಿ 124 ಸೇರಿದಂತೆ ಒಟ್ಟು 190 ಮಂದಿ ಕೊರೋನಾಕ್ಕೆ ಬಲಿಯಾಗಿದ್ದರು. ಇನ್ನು ಸೋಂಕಿನ ಪ್ರಕರಣಗಳಲ್ಲೂ ಹೆಚ್ಚಳ ಕಂಡುಬಂದಿದೆ. ಕಳೆದ 24 ಗಂಟೆಯಲ್ಲಿ 29,438 ನೂತನ ಕೇಸ್ಗಳು ಪತ್ತೆಯಾಗಿವೆ. ಶುಕ್ರವಾರ 26,962 ಜನರಿಗೆ ಸೋಂಕು ದೃಢಪಟ್ಟಿತ್ತು. ಈ ಪೈಕಿ ಬೆಂಗಳೂರಿನಲ್ಲಿ 17,342 ಕೇಸ್ಗಳು ಪತ್ತೆಯಾಗಿವೆ. ಹಿಂದಿನ ದಿನ 16,662 ಕೊರೋನಾ ಪ್ರಕರಣಗಳು ಕಂಡುಬಂದಿದ್ದವು. ಹೀಗಾಗಿ ರಾಜ್ಯದ ಜನತೆ ಅಕ್ಷರಶಃ ನಲುಗುವಂತಾಗಿದೆ. ಇದರೊಂದಿಗೆ ಗುಣಮುಖರ ಸಂಖ್ಯೆಯಲ್ಲೂ ಏರಿಕೆ ಕಂಡುಬಂದಿದ್ದು 9,058 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆ ಹೊಂದಿರುವುದು ಕೊಂಚ ಸಮಾಧಾನ ತರಿಸಿದೆ.
ಬೆಂಗಳೂರನ್ನು ಹೊರತುಪಡಿಸಿ ರಾಜ್ಯದ ಅತಿ ಹೆಚ್ಚು ಕೊರೋನಾ ಸೋಂಕಿತರು ಪತ್ತೆಯಾದ ಪ್ರಮುಖ ಜಿಲ್ಲೆಗಳೆಂದರೆ ತುಮಕೂರು 1559, ಹಾಸನ 823, ಕಲಬುರಗಿ 791, ಬಳ್ಳಾರಿ 731 ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಕೊನೆಯದಾಗಿ, ಕೊರೋನಾ ಸೋಂಕಿನಿಂದ ಭಯಗೊಂಡು ವಲಸೆ ಹೋಗುತ್ತಿರುವ ಕಾರ್ಮಿಕರಿಗೆ ಅವರವರ ಊರುಗಳಲ್ಲಿ ನಿರ್ಬಂಧ ಹೇರಲಾಗ್ತಿದೆ. ಬೆಂಗಳೂರಿನಿಂದ ಬಂದವರಿಗೆ ಪ್ರವೇಶವಿಲ್ಲ ಅಂತ ಅನೇಕ ಗ್ರಾಮಗಳಲ್ಲಿ ಬೋರ್ಡ್ಗಳನ್ನು ಹಾಕಲಾಗಿದೆ. ಹೈದರಾಬಾದ್, ಕರ್ನಾಟಕ, ಉತ್ತರ ಕರ್ನಾಟಕದ ಗ್ರಾಮಗಳಿಂದ ಬಹುತೇಕರು ಬೆಂಗಳೂರಿಗೆ ದುಡಿಯಲೆಂದು ಬಂದವರು. ಇಲ್ಲಿದ್ದರೆ ಕೊರೋನಾ ಸೋಂಕಿನಿಂದ ಲಾಕ್ಡೌನ್ ಆದರೆ ಬದುಕು ನಡೆಸುವುದೇ ದುಸ್ತರವಾಗುತ್ತೆ. ಇವೆಲ್ಲ ಬೇಡವೇ ಬೇಡ, ಜೀವ ಉಳಿಸಿಕೊಂಡು ಒಂದೊಪ್ಪತ್ತು ಊಟ ಮಾಡಬೇಕು ಅಂತ ಊರಿಗೆ ಹೋದರೆ ಅಲ್ಲಿ ಗ್ರಾಮಸ್ಥರು ಗ್ರಾಮದೊಳಗೆ ಕಾಲಿಡೋಕೆ ಬಿಡ್ತಾ ಇಲ್ಲ. ಹೀಗಾಗಿ ಕೆಲವು ಕಾರ್ಮಿಕರ ಪರಿಸ್ಥಿತಿ ಅಲ್ಲಿಯೂ ಇಲ್ಲ, ಇತ್ತ ಇಲ್ಲಿಯೂ ಇಲ್ಲ ಎಂಬಂತಾಗಿದೆ ಅಂತ ಹೇಳ್ತಾ ಈ ದಿನದ ಪಾಡ್ಕ್ಯಾಸ್ಟನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಗೊತ್ತಿರಲ್ವಾ? ನಮಸ್ಕಾರ.